ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಎಮ್ಮ ಹೇಳ್ದ ಮಲ್ಲಪ್ಪ ಜೊತೆ. ಮತ್ತೆ ಶುರು ಮಾಡಿದೆ ನೋಡ್ರಿ, ಮತ್ತೆ ಡಿಸೇಮ್ ಮಾಡೋಣ. ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತಿ, ಯಾಕ್ರಿ ಎಲ್ಲ ಸಚಿವರು ಯಾಕೆ ಉಪಮುಖ್ಯಮಂತ್ರಿ ಆಗಬಾರ್ದು? ಯಾಕೆ ಅಸಾಧ್ಯ ಏನೈತಿ ಇದ್ರೊಳಗೆ? ಮಾಡಬಾರತ್ತೆ ಎಲ್ಲದ ಎಲ್ಲ ಸಚಿವರು ಏನು ತೊಡಗಿಸುವಾಗ ಶಾಸಕರು ಅಂದ್ರೆ, ಯಾಕೆ ನಮ್ಮ ಮುಖ್ಯಮಂತ್ರಿ ಮಾಡಲ್ಲ, ನಾವು ಬೇಡ ಅಂತೀವಿ ನಿಮಗೆ ಅಂತ ಅವರು ಅಂದರು. ಅದು ಎಲ್ಲರೂ ಒಟ್ಟು ಉಪಮುಖ್ಯಮಂತ್ರಿ ಆ ಸ್ಥಾನ ಶಾಸಕನ ತೆಗೆದಾಕೆ ಉಪಮುಖ್ಯಮಂತ್ರಿ, ಅದಕ್ಕೆ ಯಾವ ಸಂವಿಧಾನಾತ್ಮಕ ಬೆಲೆನೂ ಇಲ್ಲ, ಅದಕ್ಕೆ ಅಧಿಕಾರವೂ ಇಲ್ಲ. ಹಿಂದೊಮ್ಮೆ ತಮ್ಮ ಎರಡನೇ ನಂಬರ್ ಇದ್ದಂಥ ಒಂದು ಪ್ರಬಲ ಒಬ್ಬ ನಾಯಕನ ಯಾವ ಹಿಡಿಸಿರೋ ಹಾಗೆ ಉಪ ಅನ್ನುವುದು, ಡೆಪ್ಯೂಟಿ ಅನ್ನುವಂಥದ್ದು, ವಾಯ್ಸ್ ಅನ್ನುವಂಥ ಶಬ್ದ ಪ್ರಯೋಗ ಮಾಡಿ ಅವನು ಸಮಾಧಾನ ಮಾಡೋದಕ್ಕೆ ಇದು ಉಪ ಬಂತು. ಉಪಪ್ರಧಾನಿ ಪಟೇಲರು, ಉಪಪ್ರಧಾನಿ ಎಲ್ ಕೆ ಆದ್ವಾನಿಯವರು, ಅವರು ಯಾವುದು ಆದ್ವಾನಿಯವರು ಪ್ರಬಲವಾದಂಥ ಒಬ್ಬರು ಆಕಾಂಕ್ಷೆ ಆಗಿದೆ, ನಾನು ಪ್ರಧಾನಿ ಆಗಬೇಕು ಅಂತೇಳಿ ವಾಜಪೇಯಿ ಅವ್ರಿಗಿಂತ ಹೆಚ್ಚಿಗೆ. ಆದರೆ ಅವ್ರ ಸಂದರ್ಭ ವಾಜಪೇಯಿ ಪರ ಇತ್ತು, ಹೀಗಾಗಿ ಉಪ ಪ್ರಧಾನಿ ಆದರು. ಇದನ್ನು ಯಾಕೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ರಲ್ಲೂ ಅರ್ಥದ್ದು ನೋಡ್ರಿ, ಅವರು ರಾಜಣ್ಣ ಅವರು ನಮ್ಮ ಇಲ್ಲ ಬಾಂಧವ್ಯ ಮೂರು ಮಾಡಬೇಕು, ಒಂದು ಸಮುದಾಯಕ್ಕೆ ಸಮಾಧಾನ ಮಾಡಿದ್ರೆ ನಮ್ಮ ಮುಂದಿನ ಇಲಕ್ಷನ್ ಅನುಕೂಲ ಆಗ್ತದೆ ಅಂತ ಅವ್ರು ಅಂತಾರೆ. ಮತ್ತು ನಮ್ಮ ಸತೀಶ್ ಜಾರಕಿಹೊಳಂತೆ ಅದು ಹೆಚ್ಚು ಕಡಿಮೆ ಬೆನ್ನ ಹಚ್ಚಿಬಿಟ್ಟಿದ್ದಾರೆ ಅವರು, ಮುಖ್ಯಮಂತ್ರಿ ಮಾಡ್ರಿ ಅನ್ನುವಂಗೆ ಮೂರು ಪೋಸ್ಟ್ ಆಗಲಿ. ಅವ್ರಿಗೊಂದು ಕಾರಣ ಅದ ಬಿಡ್ರಿ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಅವರ ವಿರೋಧಿಗಳು, ಒಂದೇ ಪಕ್ಷದಲ್ಲಿದ್ದರೂ ಸ್ವಲ್ಪ ವಿರೋಧಿಗಳು ಅಲ್ಲ, ಅಧಿಕಾರನೂ ಹಂಗೆ ಇರ್ತದ, ಅಧಿಕಾರ ದೊಡ್ಡದಾಗಿ ಕಾಣ್ತಾ ಇರ್ತದೆ. ಉಪಮುಖ್ಯಮಂತ್ರಿ ಅಂದರೆ ಅವ್ರು ಹೆಚ್ಚಿನ ಪೋಸ್ಟಾ ಜನರಲ್ಲಾಗಿ ಅನ್ನಿಸ್ತದೆ. ಆದರೆ ಸಂವಿಧಾನದ ನೆಲೆಗಟ್ಟಿನ ವಿಚಾರ ಮಾಡಿದ್ರೆ ಅದಕ್ಕೆ ಯಾವ ಕಿಮ್ಮತ್ತು ಇಲ್ಲ. ಅದನ್ನು ಪ್ರತಿಯೊಬ್ಬರು ನಾವು ಇವತ್ತು ಸಚಿವರಿಗೆ ತಿಳಿಸಿಕೊಳ್ಳೋ ಅವಶ್ಯಕತೆ ಇಲ್ಲ, ಅವರೆಲ್ಲರೂ ಜಾಣದಿದ್ದಾರೆ, ಆದರೂ ಹೆಟ್ಟಕ್ಕೆ ಹಾಕಿ ಬಿದ್ದಾರೋ ಗೊತ್ತಿಲ್ಲ. ಇದರಿಂದಾಗಿ ಪಾರ್ಟಿ ಒಂದು ಒಕ್ಕಟ್ಟಿಗೆ ಹೊಡೆದು ಬಿಡ್ತದೆ ಅನ್ನೋ ಸಹಿತ ಕಾಮನ್ ಸೆನ್ಸ್ ಇಲ್ಲ ಅಂದರೆ ಏನು ಹೇಳಿಕ್ಕೆ ಸಾಧ್ಯ. ಯಾಕಂದರೆ ಮೊದಲಿಗೆ ಎದುರಾಳಿ ಸಾಮಾನ್ಯ ಇಲ್ಲ ಬಿ ಜೆ ಪಿ, ಅದರಲ್ಲೂ ಮೋದಿ ಅಂತ ನಾಯಕರು, ಯಾವಾಗ ಬೇಗ ಪಾರ್ಟಿ ಒಳಗೆ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇವರಲ್ಲಿ ಕೆಲವರಿಗೆ ಪಾರ್ಟಿ ಹೊಡಿಬೇಕು ಅನ್ನೋ ಆಸೆನೂ ಇದ್ದಂಗೆ ಕಾಣ್ತದೆ. ಯಾಕಪ್ಪ ಅಂತಂದರೆ ಇವತ್ತು ಡಿ ಕೆ ಶಿ ಅವರು ಸೋತಿದ್ದಾರೆ, ಅವ್ರು ತಮ್ಮನ್ನು ಸೋಲಿಸಿ ಅಥವಾ ಸೋಲಿಸಿದ್ರಿಂದಾಗಿ ಎದುರಾಳಿಗಳು ಇವತ್ತು ಎಚ್ ಡಿ ಕೈ ಒಂದಿಷ್ಟು ಮೇಲೆ ಆಗಿರ್ಬೋದು ಇಲ್ಲಂತಲ್ಲ, ಅದಕ್ಕೆ ಹಲವು ಕಾರಣಗಳು. ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಅಲ್ಲಿಯ ಏನಪ್ಪ ಅಂದರೆ ಎಲ್ಲ ನಿಯಂತ್ರಣ ಮಾಡ್ಕೊಳ್ಳೋವಂಥದ್ದು, ಏನೋ ಒಂದಿಷ್ಟು ಅವ್ಯವಹಾರಗಳು ಮಾಡೋದು, ವ್ಯವಹಾರಗಳು ಮಾಡೋದು, ಆರೋಪಗಳು ಭಾಳ ಇದ್ದಾವೆ ಅವ್ರ ಮೇಲೆ. ಅದನ್ನು ಜನ ಬೆಸುತ್ತಿರ್ಬೋದು ಅಲ್ಲಿ ಜನ. ಡಿ ಕೆ ಶಿ ಅವ್ರ ಮೇಲಿನ ಸಿಟ್ಟಂತಂದು ಸುರೇಶ್ ಅವ್ರ ಮೇಲೆ ಹಾಕಿರ್ಬೋದು, ಸೋಲು ಗೆಲುವು ನಿರಂತರ ಇರೋದಂಥದ್ದು, ಅವ್ರು ತಿದ್ಕೊಳ್ತಾನಂತ ಇದ್ದಾರೆ, ತಿದ್ದುಕೊಳ್ಳೋ ಪ್ರಯತ್ನ ಅವ್ರು ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಯಾಕಂದರೆ ಇನ್ನೊಬ್ಬರಿಗೆ ಸಂವಿಧಾನದ ಬಗ್ಗೆ, ಇನ್ನೊಬ್ಬರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಬೋಧನೆ ಮಾಡುವಂಥವ್ರು ಸ್ವತಃ ಅಂತ ಅಳವಡಿಸ್ಕೊಳ್ಬೇಕಾಗ್ತದೆ. ಇನ್ನೊಬ್ರಿಗೆ ಹೇಳೋಕ್ಕಾಗಿಲ್ಲ, ನಮ್ಮಲ್ಲಿ ಗಾಯದ ಮಹತ್ವ ಅದ, ನಾವು ಮಾಡಿದ್ರೆ ನಾವು ಇನ್ನೊಬ್ರು ಮಾಡಿದರೆ ಅದು ಏನು ಅಂತಾರೆ, ಅದು ಶಬ್ದ ಬಳಸಲಿಕ್ಕೆ ಆಗೋದಿಲ್ಲ. ಹಂಗಾಗಬಾರ್ದ್ರಿ, ಇವತ್ತು ಈ ಮೂರು ಡಿಸೇಮ್ ಮಾಡಿದ್ರೆ ಏನು ಲಾಭ ಆಗೋದದ? ಅದೊಂದೇ ಕಾರಣದಲ್ಲಿ ಇವರು ಆಲೋಚನೆ ತುಂಬರ್ತೀರಾ, ಎಲ್ಲ ಕಡೆ ಆಯ್ಕೆ ಮಾಡಿದ್ರೆ. ಹಾಗಿದ್ರೆ ಎಲ್ಲ ಸಚಿವರು ಮುಖ್ಯಮಂತ್ರಿ ಮಾಡಿಬಿಡ್ರಿ, ನಮ್ಮ ಖರ್ಗೆ ಅವ್ರು ಹೇಳುವಂಗ ಒಬ್ಬ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತು ಸಿದ್ದರಾಮಯ್ಯನವ್ರನ್ನ ಶಾಂತ ಮಾಡಬೇಕಾಗಿದೆ ಇಷ್ಟೊಳಗೆ, ಯಾಕೆ ಇದನ್ನು ಬೆಳೆಸ್ತಾ ಇದ್ದಾರೋ ಗೊತ್ತಿಲ್ಲ. ಹೌದು, ಡಿ ಕೆ ಶಿ ಅವರು ಸ್ವಲ್ಪ ಪ್ರಬಲರಾದ್ರೆ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡ್ತಾರೆ, ಮತ್ತು ಕೇಳ್ತಾರೆ ಅನ್ನೋದು ಭಾವನೆ ಇರ್ಬೋದು ಇಲ್ಲಂತಲ್ಲ, ತಮ್ಮ ಎದುರಾಳಿಗಳನ್ನ ಬೆಳೆಸ್ಕೊಡಬಾರ್ದು. ಒಂದು ದೊಡ್ಡ ಆಲದ ಮರ ಇನ್ನೊಂದು ಅದ್ರ ಕೆಳಗೆ ಮತ್ತೊಂದು ಆಲದ ಮರವನ್ನು ಬೆಳೆಸ್ಕೊಡೋದಿಲ್ಲ, ಅದಕ್ಕಾಗಿ ತಮ್ಮ ಒಬ್ಬ ಜೊತೆಗಾರರನ್ನು ತಮ್ಮ ಫಾಲೋವರ್ಸರನ್ನು ಮೇಲಿಂದಲೇ ಉಪಮುಖ್ಯಮಂತ್ರಿ ಕೆ ಎನ್ ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಪರಮೇಶ್ವರಯ್ಯನವರಾಗಿರ್ಬೋದು. ಇದೇ ಪರಮೇಶ್ವರಯ್ಯನವರ ಒಂದು ಮುಂದೆ ಹಿಂದೆ ಒಂದು ಕಾಲದಲ್ಲಿ ಅಂದರೆ ಭಾಳ ದಿವಸ ಅಲ್ಲ, ಹಿಂದಿನ ಮುಖ್ಯಮಂತ್ರಿ ಸಮಯದಲ್ಲೇ ಕೊರಡಿಗೇರಿಯಲ್ಲಿ ಇವರು ಸೋಲಿಸಿದ್ರು ಅಂತ ಆರೋಪ ಇತ್ತು ಸಿದ್ದರಾಮಯ್ಯ ಮೇಲೆ. ನಾಳೆ ನಮಗಿವರು ವೈರಿ ಆಗುವ ಅಂತ ಅಧ್ಯಕ್ಷರು ಇದ್ದಾರಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದು, ಹೀಗೂ ಒಂದಿಷ್ಟು ಆರೋಪಗಳು ಬಂದು ಆಗ್ತದೆ. ಆರೋಪಗಳು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅವ್ರಿಗೆ ಕೈ ಇರೋದಿಲ್ಲ ಕಾಲು ಇರೋದಿಲ್ಲ, ಓಡ್ತಾವೆ ಹಂಗೆ. ಜನರಿಗೂ ಇಂಥ ಗಾಸಿಪ್ಗಳು ಬೇಕಾಗ್ತಿರ್ತಾವೆ ಸಿನಿಮಾದ ಕತೆ. ಇವರು ಅಂದರೆ ಸಿನಿಮಾ ಬಂದಿದ್ದಂಗೆ ನಾಟಕಕಾರರು, ರಾಜಕೀಯ ನಾಟಕಕಾರರು. ಈ ಒಂದು ಸತೀಶ್ ಅವರಾಗಿರ್ಬೋದು, ನಮ್ಮ ಪರಮೇಶ್ವರಯ್ಯನವರಾಗಿರ್ಬೋದು, ಇದಕ್ಕೆ ರಾಜಣ್ಣವರಾಗಿರ್ಬೋದು, ಇನ್ನುಳಿದವ್ರು ಯಾರೋ ಆಗಿರ್ಬೋದು, ಇದರಿಂದ ಮಾತ್ರ ಸಿದ್ದರಾಮಯ್ಯ ಅದಾರೆ ನೋವು ಅಂತ ಸಂಶಯ ಕಾಣ್ತದೆ. ಮತ್ತು ಅವ್ರು ಎದುರಾಳಿ ಆದಂಥ ಡಿ ಕೆ ಶಿ ಅವರು ಅದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇರ್ತಾರೆ. ಹೌದು, ಇದರಿಂದ ಅವರು ಇದ್ದಾರೆ, ಅವರು ಮಾಡಿಸ್ತಾ ಇದ್ದಾರೆ ಅಂತೇಳಿ. ಇದರಿಂದಾಗಿ ಹೈಕಮಾಂಡ್ಗೆ ಒಂದು ತೊಂದರೆ ಬರ್ತದೆ ಅನ್ನೋದು ಯಾಕೆ ಇವ್ರು ತಿಳ್ಕೊಳ್ತಾ ಇಲ್ಲ.
ಉಪಮುಖ್ಯಮಂತ್ರಿಗಳು ಆಗೋಗಿದ್ಲು, ಇವ್ರು ಒಳ್ಳೆ ಆಡಳಿತ ಕೊಡಬೇಕಾಗಿದೆ. ಇವತ್ತು ಗುಡ್ ಗವರ್ನೆನ್ಸ್, ಅಧಿಕಾರ ಬಂದೈತಿ, ನಾವು ದೊಡ್ಡವರಕ್ಕೆ ಅಂತಲ್ಲ. ಇವತ್ತು ಎಲ್ಲರೂ ಚೌಕ ಪೋಸ್ಟ್ ಮಾಡಿದ್ದಾವೆ ಅವ್ರಿಗೆ. ತಮ್ಮ ಕ್ಷೇತ್ರದಲ್ಲೇ ಪ್ರಾಮಾಣಿಕವಾಗಿ ದುಡ್ಡು ಕಡಿಮೆ ತಿನ್ನುವಂಥ ಪರ್ಸೆಂಟೇಜ್ ಕಡಿಮೆ ಮಾಡುವಂಥ ಮಾಡ ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿ ತೋರಿಸ್ರಿ, ಜನ ನಂಬುವಂಗೆ ಮೆಚ್ಚುವಂಗೆ. ಎಂಥ ಗ್ಯಾರಂಟಿ ಇರ್ಸೈತಿ ಸಲ ಜನ ಸಾಮಾನ್ಯವಾಗಿ ಸಾವಕಾಶ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ ಈ ಲೋಕಸಭಾ ಚುನಾವಣೆಯಲ್ಲಿ. ನಿನಗೇನು ಕೊಡೋರಿದ್ರಿ ಜನಕ್ಕೆ ಗ್ಯಾರಂಟಿ ಅಂದರೆ? ನೀವು ಮ್ಯಾಕ್ಸಿಮಮ್ 28-27 ಬರಬೇಕಾಗಿತ್ತು, ಹೋಲಿ ಕಡೆಗೆ ಒಂದು 20 ಬರಬೇಕಾಗಿತ್ತು, ಕಡೆಗೆ ಹೋಲಿ 15 ಬರಬೇಕಾಗಿತ್ತು, ಅದು ಕಡೆಗೆ 9 ಬಂದಿದ್ದು. ಇದು ಕಾರಣ ಮುಖ್ಯಮಂತ್ರಿ ಮಾಡಿದ್ರೆ ಹಾಕ್ತಿದ್ದೀನಿ, ಎಲ್ಲರೂ ಮಾಡ್ತಿದ್ದೀರ. ಸಚಿವರಿದ್ದಾರಲ್ಲ, ಎಲ್ಲರೂ ಸಚಿವರಿಗೂ ಒಪ್ಪಿಸ್ತಾರೆ ಅದನ್ನು. ಪ್ರತಿ ಉಸ್ತುವಾರಿ ರಾಜ್ಯದ ಉಸ್ತುವಾರಿಗಳು ಹೆಚ್ಚಿಬಿಟ್ಟಿದ್ದಾರೆ ಅದನ್ನು. ಆದರೂ ಗೆಲ್ಲ ಯಾಕೆ? ಇದೊಂದು ಅಲ್ಲ ರೀ, ಒಳ್ಳೆ ಆಡಳಿತ ಕೊಡಬೇಕಾಗ್ತದೆ. ಯಾಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದರು, ಅಧಿಕಾರ ಸಾಕಷ್ಟು ಇತ್ತು, ಒಕ್ಕಲಿಗೆ ಬರ ಒಬ್ಬ ದೊಡ್ಡ ಲಾಬಿ ಇತ್ತು, ಅಷ್ಟೆಲ್ಲ ಎದುರಿಸಿದ ಅಲ್ಲಿ ಸೋದ್ರೆ ತಮ್ಮನ ಗೆದರಿಸ್ಲಿಕ್ಕೆ ಗೆಲ್ಲಿಸ್ಲಿಕ್ಕೆ ಯಾಕಾಗಲಿಲ್ಲ? ಇದು ವಿಚಾರ ಮಾಡಬೇಕಾಗದ. ಏಕೆಜಿ ಪ್ರಯತ್ನ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋಕೆ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತು ರಾಜಕಾರಣ ಎಲ್ಲರಿಗೂ ಗೊತ್ತದೆ, ಎಲ್ಲರೂ ಇವತ್ತಿನ ಶಾಸಕರು ಹೆಚ್ಚು ಕಡಿಮೆ ದುಡ್ಡು ಹಂಚಲಾರದು ಯಾರು ಆಯ್ಕೆ ಆಗಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಈ ವಿಷಯದಾಗ ಅಲ್ಲಿ ಅವ್ರು ಸಾಕಷ್ಟು ಆ ದಿಶೆಯಲ್ಲಿ ಮಾಡಿರ್ಬೋದು, ಆದರೂ ಆಗಲಿಲ್ಲ. ಯಾಕಂದ್ರೆ ಜನ ಇವ್ರು ಆಡಳಿತ ನೋಡ್ತಾ ಇದ್ರು, ಅವ್ರಿಗೆ ಗೊತ್ತಿರ್ತದೆ. ನಾವು ತಿಳ್ಕೊಂಡಿರ್ತೀವಿ, ನಾವು ಬೆಕ್ಕ ಕಣ್ಣು ಚಾಲು ಕೊಡಿದ್ರೆ ಏ ಜಗತ್ತು ನೋಡಿಲ್ಲ ಅಂತ ತಿಳ್ಕೊಂಡಿರ್ತೀವಿ, ಜಗತ್ತು ನೋಡ್ತಾ ಇರ್ತದೆ. ಇವತ್ತು ಅವ್ರು ಆಡಳಿತ ಬೇಡ ಆಗಿದೆ. ಜೊತೆಗೆ ಅಲ್ಲಿ ಒಳ್ಳೆ ಡಾಕ್ಟ್ರು ಅವರು, ನಮ್ಮ ಇವರು ನೋಡಿ ಓಟ್ ಹಾಕಿಲ್ಲಲ್ಲೇ, ಡಿ ಕೆ ಸುರೇಶ್ ಅವರು ಎದುರಾಳಿ ಆದಂಥ ನಮ್ಮ ಹೃದಯದ ಡಾಕ್ಟ್ರ್ ಮಂಜುನಾಥ್ ಅವರು ನೋಡಿ ಓಟ್ ಹಾಕಿದಾರಲ್ಲ, ಅದಕ್ಕಾಗಿ ಹರಿಸ್ಕೊಂಡಿದ್ದಾರಲ್ಲ. ಅಂದ್ರೆ ಒಕ್ಕಲಿತನ ಇರ್ಬೋದು, ಮತ್ತೇನು ಇರ್ಬೋದು, ಜೊತೆಗೆ ಇವ್ರ ಪೊಲಿಟಿಕ್ಸ್ ಇರ್ಬೋದು. ನಮ್ಮ ಎಚ್ ಡಿ ಕೆ ಅವರ ಅವರು ಒಂದು ರೀತಿ, ನಮ್ಮ ಇವರು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ರೂಪ ಇಷ್ಟ. ಇಬ್ಬರು ಮಾಡೋದು ಅದನ್ನ, ಇಬ್ಬರು ಮಾಡೋದು ಗುಂಡಾಗಿ ರಾಜಕಾರಣ. ಮತ್ತು ಇವತ್ತಂತೆ ಅವ್ರು ಮನಿತಂತ ದೇವೇಗೌಡರು ಮನಿತಂತ ಮಕ್ಕಳು ಏನು ಮಾಡಲಿಲ್ಲ, ಮಾಡ್ತಾ ಇದ್ದಾರೆ, ಎಂಥವ್ರು ಇದ್ದಾರೆ, ಆ ಸಂಸ್ಕೃತಿ ತೋರಿಸ್ಬೇಕಿರ್ತದ. ಹೀಗಾಗಿ ಇಬ್ಬರು ಬಂದವರು ಒಂದೇ ನಾಣ್ಯದ ಎರಡು ಮುಖಗಳು. ಅದಕ್ಕೆ ಉಪಮುಖ್ಯಮಂತ್ರಿ ಇದ್ದರೂ ಸಹಿತ ಸೋತರು, ಈಗ ಮೂರು ಮಂದಿನ ಮಾಡಿದ್ದಾರೆ, ಇವ್ರು ಗೆಲ್ತಾರೆ ಅಂತ ಗ್ಯಾರಂಟಿ ಐತಿ. ಅದಕ್ಕೆ ಇದರಿಂದ ಮತ್ತಷ್ಟು ಭಿನ್ನ ಮತ ಭಿನ್ನ ಬೆಳೆದ ಪಕ್ಷಕ್ಕೆ ಧಕ್ಕೆ ಆಗ್ತದೆ. ಈಗ ಒಂದು ಸ್ವಲ್ಪ ಏನು ರಾಹುಲ್ ಗಾಂಧಿ ಅಂತ ಉತ್ತಮವಾದ ನಾಯಕರು ಇದ್ದಾರೆ ಇವತ್ತು, ನಿಜವಾಗಿ ಉತ್ತಮವಾದ ನಾಯಕ. ಸಂವಿಧಾನದ ಅಡಿಯಲ್ಲಿ ಈ ದೇಶವನ್ನು ಕಟ್ಟೋದು ಮತ್ತು ಬಡವರ ಪರವಾಗಿ ನಿರುದ್ಯೋಗದ ಓಡಿಸೋ ಸಲುವಾಗಿ ಏನೇನು ಯೋಜನೆಗಳು ಹಾಕ್ಕೊಂಡು ಗ್ಯಾರಂಟಿಗಳು ಕೊಡುವಂಥ ಒಂದು ದೊಡ್ಡ ಭರವಸೆ ಕೊಟ್ಟ ಈ ಒಂದು ಕಾರ್ಪೊರೇಟ್ಗಳ ಒಂದು ಹಿಡಿತದಲ್ಲಿದ್ದಂಥ ಈ ದೇಶದ ಒಂದು ಏನಪ್ಪ ಅಂದರೆ ಅರ್ಥವ್ಯವಸ್ಥೆಯನ್ನು ಜನರು ಹಂಚುವಂಥ ಒಂದು ದಿಟ್ಟ ನಿರ್ಧಾರ ತಗೊಳ್ಳುವಂಥ ಒಬ್ಬ ನಾಯಕ ಬಂದ, ಅದನ್ನ ನೋಡಿಕೊಂಡು ಈ ಕಾಂಗ್ರೆಸ್ಸಿಗರು ಎಚ್ಚರಗೊಳ್ಳಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ಅಧಿಕಾರಕ್ಕಾಗಿ ಡಿ ಕೆ ಶಿ ಅವರನ್ನು ವಿರೋಧ ಮಾಡೋದು ಜನ ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಡಿ ಕೆ ಶಿ ಮುಖ್ಯ ಅಲ್ಲ, ಸಿದ್ದರಾಮಯ್ಯವರು ಮುಖ್ಯ ಅಲ್ಲ, ಸತೀಶ್ ಜಾರಕಿಹೊಳಿ ಮುಖ್ಯ ಅಲ್ಲ, ಕೆ ಎನ್ ರಾಜೇಂದ್ರ ಅವರು ಮುಖ್ಯ ಅಲ್ಲ. ಇವತ್ತು ಕಾಂಗ್ರೆಸ್ ಒಂದು 80-20 ಬುಲ್ಡೋಜರ್ ಸಂಸ್ಕೃತಿಯ ಕಹಿ ಆದಂಥ ಮಾಬ್ ಲಿಂಚಿಂಗ್ ಮಾಡಿದ್ದ ಸಹಿತ ನಾವು ನೋಡಿದ್ದೀವಿ, ಬುಲ್ಡೋಜರ್ ಹಚ್ಚಿದ್ದು ನಾವು ನೋಡಿದ್ದೀವಿ. ಅಂಥ ಒಂದು ಬಲಿಷ್ಠ ಬಿ ಜೆ ಪಿ ಎದುರಾಳಿ ಯಾಕೆ ಇವತ್ತು ರಾಹುಲ್ ಗಾಂಧಿ ಅವರು ನಿಲ್ತಾ ಇದ್ದಾರೆ, ಅವ್ರು ನೀವೆಲ್ಲ ಒಕ್ಕಟ್ಟಾಗಿ ಸಪೋರ್ಟ್ ಮಾಡಬೇಕಾಗಿದೆ. ನಮ್ಮನ್ನು ಮುಖ್ಯಮಂತ್ರಿ ಮಾಡ್ರಿ, ನಮ್ಮನ್ನು ಮತ್ತೇನ ಮಾಡ್ರಿ ಅನ್ನೋಕ್ಕಿಂತಲೂ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದ್ರಿಂದ ಮಾತ್ರ ಕಾಂಗ್ರೆಸ್ ಉಳಿಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂತಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇಲ್ಲಾಂದ್ರೆ ನೀವು ಅವ್ರನ್ನ ಒಪ್ಪಿಸ್ಬೇಕಾಗಿದೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಶಾಕ್ ಕೊಟ್ಟದು ಬಿ ಜೆ ಪಿ ಮತ್ತು ನಮ್ಮ ಇದು ಜೆ ಡಿ ಎಸ್ ಸಂಘಟನೆ, ಜೊತೆಗೆ ಜನ ನಿಮ್ಗೆ ಶಾಕ್ ಕೊಟ್ಟಿದ್ದಾರೆ. ಬರೀ ನೀವು ಗ್ಯಾರಂಟಿ ಕೊಟ್ಟರಲ್ಲಪ್ಪ ಒಳ್ಳೆ ಆಡಳಿತ ಕೊಡ್ರಿ. ಅದಕ್ಕೆ ಈ ಉಪಮುಖ್ಯಮಂತ್ರಿ ವಿಚಾರಗಳನ್ನು ಬಿಟ್ಟು ನೀವು ಒಳ್ಳೆಯ ಆಡಳಿತದಂಥ ಜನರಿಗೆ ಬೇಕಾದಂಥ ಜನರಿಗೆ ನಿಲ್ಕುವಂಥ ವ್ಯವಸ್ಥೆಯನ್ನು ಮಾಡೋಕ್ಕೆ ಸಾಧ್ಯದನ. ಮತ್ತು ಈ ಮಾಬ್ ಲಿಂಚಿಂಗ್ದಂಥ ಮತ್ತು 80-20 ಅಂತ ಮತ್ತು ಬುಲ್ಡೋಜರ್ದಂಥ ಈ ಒಂದು ಅಟ್ಯಾಕಿಂಗ್ ನೇಚರ್ಗಳಂಥ ಸಂವಿಧಾನಕ್ಕೆ ಏನಪ್ಪ ಸಂವಿಧಾನ ಬದಲಾಯಿಸ್ತು ಅನ್ನೋಂಥ ಜನರಕ್ಕೆ ನೀವು ಮತ್ತೆ ಮರಳಿ ಅಧಿಕಾರಕ್ಕೆ ಹಳ್ಳಿ ಕೊಡುವಂಥ ಸ್ಥಿತಿಗೆ ನಿಮ್ಮನ್ನು ತಂದುಕೊಬೇಡ್ರಿ ಅಂತ. ಇದ್ರೆ ಇವತ್ತು ಉಪಮುಖ್ಯಮಂತ್ರಿ ಯಾವುದೇ ಸಂವಿಧಾನಾತ್ಮಕವಾದಂಥ ಯಾವುದೇ ಬೆಲೆ ಇಲ್ಲ, ನೆಲೆನೂ ಇಲ್ಲ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಇದನ್ನು ನೆನಪಿಟ್ಟುಕೊಂಡು ಮಾತಾಡಬೇಕಾಗಿದೆ, ಈ ನೆನಪಿಟ್ಟುಕೊಂಡು ಈಗ ಹೋರಾಟ ಮಾಡಬೇಕಾಗಿದೆ, ಈ ನೆನಪಿಟ್ಟುಕೊಂಡು ಉಪಮುಖ್ಯಮಂತ್ರಿ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಅದು ಮುಂದುವರಬೇಕಾಗಿದೆ. ಇಲ್ಲಾದ್ರೆ ನಿಮಗೂ ಸಮೀಪದಲ್ಲಿನ ಜನ ಪಾಠ ಕಲಿಸೋದು ಎರಡು ಮಾತಿಲ್ಲ. ಯಾಕಂತಂದರೆ ಜನಕ್ಕೆ ಬೇಕಾಗಿದ್ದು ನಿಮ್ಮ ಒಳ್ಳೆಯತನದ ಗುಡ್ ಗವರ್ನೆನ್ಸ್, ಒಳ್ಳೆಯ ಆಡಳಿತ ಎಲ್ಲರಿಗೂ ಉಪಯೋಗ ಆಗುವಂಥದ್ದು. ಅದು ಮಾಡಲಿಕ್ಕೆ ಸಾಧ್ಯ ಇಲ್ವಾ ನಿಮಗೆ? ಸುಮ್ಮನೆ ಅನಗತ್ಯ ಚರ್ಚೆ ಬೇಕಾಗಿರೋದು ನಮ್ಗೆ ಅನ್ನಿಸ್ತದೆ, ನಿಮಗೆ ಅನ್ನಿಸ್ತದ್ರಿ?
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ತಿಳಿಸ್ತಾ ಇರಿ. ಹೇ ಸೀತಾರಾಮ್, ಸತ್ಯದ ಕೈಂಗರಡಿ ವಂದನೆಗಳು.